ರಾಜ್ಯದಲ್ಲಿ ಬಿದ್ದಂಥ ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯ ಸರ್ಕಾರ ಬೆಳೆ ಪರಿಹಾರ ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮೆಲ್ಲ ಜಿಲ್ಲಾಧಿಕಾರಿಗಳಿಗೆ ಗಡುವು ಸಹ ಕೊಟ್ಟಿದ್ದೀನಿ. ಈ ಗಡುವಿನೊಳಗಡೆ ಅವರು ರೈತರ ಬೆಳೆ ಹಾನಿಯನ್ನು ಗುರುತು ಮಾಡಬೇಕು ಮತ್ತು ಇಮಿಡಿಯೇಟಾಗಿ ಪರಿಹಾರವನ್ನು ಕೊಡಬೇಕು. ಈ ಆದೇಶನೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾನು ಕೊಟ್ಟಿದ್ದೀನಿ. ಹಿಂದೆ ಎಲ್ಲ ಈ ಇನ್ಪುಟ್ ಸಬ್ಸಿಡಿ ಏನು ಬೆಳೆ ಪರಿಹಾರ ಕೊಡಬೇಕಾಯಿತು, ಅದು ತಿಂಗಳಿಗೊಂದು ಸರಿ, ಮೂರು ತಿಂಗಳಿಗೊಂದು ಸರಿ ಈ ಥರ ಬೆಳೆ ಪರಿಹಾರ ಅಂದರೆ ಟೋಟಲ್ ಮಾಡಿ ಕೊಡೋರು. ಅದನ್ನು ಬದಲಾವಣೆ ಮಾಡಿ ರೈತರ ಹೊಲಗಳ ಒಂದು ಸಮೀಕ್ಷೆ ಆದ ತಕ್ಷಣವೇ ಇಮಿಡಿಯೇಟಾಗಿ ಯಾವ್ದಾವ್ದು ಬರುತ್ತೋ ಇಮಿಡಿಯೇಟ್ ಎವ್ರಿ 3-4 ಡೇಸ್ಗೆ ಒಂದೊಂದು ಕಂತುಗಳನ್ನು ರಿಲೀಸ್ ಮಾಡಬೇಕು. ಬೇರೆಯವ್ರ ವರದಿ ಬಂದಿಲ್ಲ ಅಂತೇಳಿ ಬಂದಿರೋ ವರದಿಯನ್ನು ಸ್ಟಾಪ್ ಮಾಡಬಾರ್ದು. ಈ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೀರಿ. ಈಗ ಬೆಳೆ ಪರಿಹಾರ ಆಗಿ ಇದುವರೆಗೂ 300,000 ರೈತರಿಗೆ ಸುಮಾರು 226.57 ಕೋಟಿ ಈ ಹಣವನ್ನು ರೈತರ ಖಾತೆಗೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಅವರ ಖಾತೆಗೆ ಹಣವನ್ನು ಜಮಾ ಮಾಡಿದಿರಿ. 300,000 ರೈತರಿಗೆ 226.57 ಕೋಟಿ ರೂಪಾಯಿ ಹಣವನ್ನು ಅವರ ಅಕೌಂಟ್ಗೆ ಪಾವತಿಸ್ಬಿಟ್ಟಿದ್ದೀರಿ. ಕೊಡ್ತೀರಿ ಅಲ್ಲ, ಪಾವತಿ ಆಲ್ರೆಡಿ ಅವರ ಅಕೌಂಟ್ಗೆ ಕೊಟ್ಟಿದ್ದೀರಿ. ಇವತ್ತು ನಾನು ಅನುಮೋದನೆ ಕೊಡ್ತಾ ಇದ್ದೀನಿ 1,61,000 ರೈತರಿಗೆ 1,61,000 ರೈತರಿಗೆ 92.30 ಲಕ್ಷ ರೂಪಾಯಿ ಇನ್ಪುಟ್ ಸಬ್ಸಿಡಿ ಹಣವನ್ನು ಇವತ್ತು ಪಾವತಿ ಮಾಡುವಂಥದ್ದಕ್ಕೆ ಆದೇಶ ಮಾಡ್ತೀನಿ. ಇವತ್ತು ಬಿಡುಗಡೆ ಮಾಡ್ತೀನಿ. ಅದನ್ನು ಅವ್ರ ರೈತರ ಅಕೌಂಟ್ಗೆ ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತದೆ. ಒಟ್ಟಾರೆ ಇದುವರೆಗೂ ಇವೆಲ್ಲ ಸೇರ್ತಾರೆ, ಒಟ್ಟಾರೆ ಇದುವರೆಗೂ 461,000 ರೈತರಿಗೆ 318.87 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ದಂಗೆ ಆಗ್ತೈತಿ. ಇದುವರೆಗೂ 318.87 ಕೋಟಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡ್ತೀರಿ. ಇಷ್ಟು ಈಗ ಮೊನ್ನೆದು ಇಷ್ಟು ಬೇಗ ಪಾವತಿ ಮಾಡಿರೋವಂಥ ಇತಿಹಾಸ ಇಲ್ಲ. ಮೊದಲ ಬಾರಿಗೆ ಕ್ಲಬ್ ಮಾಡದೆ ರಿಪೋರ್ಟ್ ಬಂದ ತಕ್ಷಣವೇ ಅವ್ರಿಗೆ ಅವ್ರ ಖಾತೆಗಳಿಗೆ ಹಣ ಹೋಗುವಂಥ ವ್ಯವಸ್ಥೆಯನ್ನು, ವಿನೂತನ ವ್ಯವಸ್ಥೆಯನ್ನು ನಾನು ಇವತ್ತು ಜಾರಿಗೆ ತಂದಿದ್ದೀನಿ. ಅದರ ಪ್ರಕಾರ ಇಷ್ಟು ಹಣವನ್ನು ಸುಮಾರು 400,000+ ರೈತರಿಗೆ ಇವತ್ತು ಅವ್ರ ಅಕೌಂಟ್ಗೆ ಹಣವನ್ನು ಸಂದಾಯ ಮಾಡಿದ್ದೀರಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕಾಗಿದೆ. ಆ ವರದಿನೂ ಕೂಡ ತಯಾರಾಗ್ತಾ ಇದೆ. ಆಲ್ಮೋಸ್ಟ್ ಆಲ 1,000 ಅಥವಾ 1,100 ಕೋಟಿಯಷ್ಟು ಆಗ್ಬೋದು ಪರಿಹಾರಕ್ಕೆ ಕೇಂದ್ರಕ್ಕೆ ವಿನಂತಿ ಮಾಡುವಂಥದ್ದು. ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಈ ನಮ್ಮ NDRF ರೂಲ್ಸ್ ಪ್ರಕಾರ ನಮಗೇನು ಹಣ ಬರಬೇಕಾಗಿದೆ ಅದಕ್ಕೆ ಬಿಡುಗಡೆ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೀನಿ ಎಷ್ಟು ಲಾಸ್ ಆಗಿದೆ. ಸದ್ಯಕ್ಕೆ ನಿಮ್ಮ ಎಷ್ಟು ಲಾ ಪ್ರಕಾರ ಸರ್ ಕಂದಾಯ ಇಲಾಖೆ ಎಷ್ಟು ಅಂದಾಜು ಮಾಡಿದೆ ಈ ಕ್ಷಣದವರೆಗೆ ಅಂದಾಜು? ಇಲ್ಲ, ಇನ್ನೂ ಬರಬೇಕು, ಇನ್ನೂ 4-5 ಜಿಲ್ಲೆಗಳು ಬರಬೇಕು. ಅದಕ್ಕೋಸ್ಕರ ಇಲ್ಲ, ಉಳಿದಿದ್ದು ನಾನು ಟೋಟಲ್ ಮಾಡಿಲ್ಲ, ಬಂದಿದೆ ಒಟ್ಟಾರೆ, ಯಾಕಂದರೆ ಮಾಹಿತಿ ಕರೆಕ್ಟಾಗಿರಬೇಕು. ಆ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಏನು ವಿನಂತಿ ಮಾಡಿದ್ರೆ ಅದು ನನಗೆ ಗೊತ್ತಿರೋದ್ರಿಂದ ನಾನು ಹೇಳಿದ್ದೀನಿ. ಒಟ್ಟಾರೆ ಲಾಸ್ ಏನಾಗಿದೆ, ರೋಡ್ಗಳು, ಎಲೆಕ್ಟ್ರಿಕ್ ಪೋಲು, ಟ್ರಾನ್ಸ್ಫಾರಮರು, PWD ರಸ್ತೆ, RDPR ರಸ್ತೆಗಳು, ಆಸ್ಪತ್ರೆ, ಶಾಲೆ, ಅಂಗನವಾಡಿ ಇವೆಲ್ಲ ಬರಬೇಕು, ಎಲ್ಲ ಇಲಾಖೆಗಳಿಂದ ಬರಬೇಕು. ಅದರಿಂದ ಅದು ಬಂದಮೇಲೆ ನಾನು ತಮಗೆ ಮಾಹಿತಿಯನ್ನು ನೀಡ್ತೀನಿ. ಈಗ ಜಿಲ್ಲಾಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ. ಇಮಿಡಿಯೇಟಲ್ಲಿ ತಮ್ಮಲ್ಲಿರುವಂಥ PD ಅಕೌಂಟನ್ನು ಯೂಸ್ ಮಾಡಿ ಇಮಿಡಿಯೇಟಾಗಿ ಪರಿಹಾರವನ್ನು ಕೊಡೋದು. 10,000 ರೂಪಾಯಿ ಪರಿಹಾರ ಕೊಡ್ಬೋದು. ಮನೆ ಕಟ್ಟುವಂಥವ್ರಿಗೆ ಇಮಿಡಿಯೇಟ್ 1 ಲಕ್ಷ ರೂಪಾಯಿ ಪರಿಹಾರವನ್ನು ಇಮಿಡಿಯೇಟ್ ಕೊಡಿ ಅಂತ. 681 ಕೋಟಿ ರೂಪಾಯಿ ಇರಬೇಕು ಮೋಸ್ಟ್.